ರಕ್ಷಕರೇ, ನಾವಿವತ್ತು ಒಂದು ಧಾರವಾಡ ಜಿಲ್ಲೆ ಒಂದು ಹುಬ್ಬಳ್ಳಿ ತಾಲೂಕು ಒಂದು ದೇವರಗುಡಾಳ ಮತಕ್ಷೇತ್ರದಲ್ಲಿದ್ದೇವೆ. ನಮ್ಮ ಜೊತೆ ಇವತ್ತು ಶ್ರೀ ಗದಿಗೆಪ್ಪ ವೀರಭದ್ರಪ್ಪ ಕಳ್ಳಿಮನಿ ಇರ್ತಾರೆ. ಅವರು ಈ ಸಲ BJP ಜಿಲ್ಲಾ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ವ್ಯಕ್ತಿಯಿಂದ ತುಂಬುವೃದ್ಧಿಯ ಅಂತರಾಳದ ಹಾರ್ದಿಕ ಶುಭಾಶಯನ ಕೋರುತ್ತಾ, ಅದೇ ರೀತಿ ಒಂದು ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಯಾವ ಒಂದು ರೀತಿ ಎದುರಿಸ್ತಿದ್ದ ಅವರಿಂದ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಗದಿಗೆಪ್ಪ ವೀರಭದ್ರಪ್ಪ ಕಳ್ಳಿಮನಿ. ಗದಿಗೆಪ್ಪ ವೀರಭದ್ರಪ್ಪ ಕಳ್ಳಿಮನಿ. ಸರ್, ತಾವು ಯಾವೊಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸರ್? ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಹಾಗೂ ಯಾವೊಂದು ಮತಕ್ಷೇತ್ರ? ಅದರಗುಂಚಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಅದರಗುಂಚಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ. ಸರ್, ನಿಮ್ಮ ಈ ಒಂದು ಚುನಾವಣೆಯಲ್ಲಿ ಎಷ್ಟು ಮತಗಳು ಬರುತ್ತೆ? ಎಷ್ಟು ಹಳ್ಳಿಗಳು ಸುಮಾರು? 16 ಹಳ್ಳಿ ಬರ್ತವೆ. 16 ಹಳ್ಳಿಗಳು. ಇದಕ್ಕಿಂತ ಮೊದಲು ಯಾವ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ತಾವು? ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಈ ಮೊದಲು ನಮ್ಮ ಮನೆಯವರು ಇದ್ರು, ನಾವು ಸ್ಪರ್ಧೆ ಮಾಡ್ತಾರೆ. ಆ ಒಂದು ಚುನಾವಣೆ ಫಲಿತಾಂಶ ಏನಾಗಿತ್ತು ಸರ್? ಯಾವ್ದು ಆ ಒಂದು ಹಿಂದಿನ ಚುನಾವಣೆ ಫಲಿತಾಂಶ? ನಾನು ಗೆದ್ದಿದ್ದಾರೆ. ಇಲ್ಲಿ ನಮ್ಮ ಕ್ಷೇತ್ರದ ಜನ ನಮ್ಮನ್ನು ಗೆಲ್ಸಿದ್ರು, ನಮ್ಮ ಮನೆಯವರು ಗೆಲ್ಸಿದ್ರು, ಮತ್ತೆ ನಮ್ಮನ್ನು ಗೆಲ್ತಾರೆ ಹಳ್ಳಿ. ಅಂದ್ರೆ ಗೆದ್ದು ಬಂದರೆ ಮತ್ತು ಧರ್ಮದ ಮತಕ್ಷೇತ್ರದ ಜನತೆಗೆ ಏನಾದರೂ ಕೊಡುಗೆ ಅಂತ ನೀಡಿದ್ದಾರೆ ಸರ್? ಅದನ್ನು ಮಾಡ್ಕೊಂತ ಸರ, ಮಾಡ್ಕೊತಾ ಇರ್ತಾರೆ, ಸೇವೆ ಮಾಡ್ಕೊತಾ ಇರ್ತಾರೆ. ಈ ಒಂದು ಚುನಾವಣೆ ಸ್ಪರ್ಧೆ ಮಾಡಲು ಕಾರಣ ಜನರ ಪ್ರತಿಕ್ರಿಯೆ ಯಾವೊಂದು ರೀತಿ ಇದೆ ಸರ್ ತಮ್ಮ ಮೇಲೆ? ನಾವು ಜನರು ಕೇಳ್ತಾರೆ. ಯಾವೊಂದು ರೀತಿ ಇದೆ ತಮ್ಮ ಮೇಲೆ? ಚಲೋ ಐತ್ರಿ. ಚಲೋ ಐತ್ರಿ. ಹೌದಾ? ಈ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ರೆ ತಾವು, ಹೌದಾ, ಜನರ ಯಾವೊಂದು ರೀತಿಯ ಮತಯಾಚನೆ ಮಾಡಿ ಅಂತ ಕೇಳ್ಕೊಂತೀರಿ? ಇನ್ನೇನು ಕೆಲಸ ಮಾಡಿವಿ, ಮುಂದೆ ಕೆಲಸ ಮಾಡ್ಕೊತಾರೆ, ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಂತೀವಿ ಜನರಿಗೆ. ಹೌದಾ? ಈ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ರೆ ತಾವು, ತಮ್ಮ ಎದುರಾಳಿ ಯಾರನ್ನು ಭಾವಿಸ್ತೀರಿ ಸರ್? ನಾವು ಹೆಸರುಗಳು ನಾವು ತಮ್ಮ ಎದುರಾಳಿ ಯಾರನ್ನು ಭಾವಿಸ್ತೀರಾ? ಕಾಂಗ್ರೆಸ್. ಕಾಂಗ್ರೆಸ್ ಅಂತ ಭಾವಿಸ್ತೀರ. ಅವ್ರಿಗಿಂತ ಯಾವೊಂದು ರೀತಿ ತಯಾರಲ್ಲಿದ್ದಾರೆ ಸರ್ ತಾವು? ಏನು ಸೇವೆ ಮಾಡ್ಕೊಂಡು ಜನರು ಕೈಕಾಲು ಬಿಡ್ಕೊಂಡು ತಗೋದ್ರಿ. ಏನು ನಾವು ಏನು 10 ವರ್ಷ ಸೇವೆ ಮಾಡಿರಲ್ರಿ, ಆಶೀರ್ವಾದ ಮಾಡ್ತಾರೆ. ಈ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ರೆ ತಾವು ಯಾವೊಂದು ಉದ್ದೇಶ ಅಥವಾ ಅಜೆಂಡಾ ಪ್ರಣಾಳಿಕೆ ಇಟ್ಟುಕೊಂಡು ಜನರ ಹತ್ರ ಹೋಗ್ತೀರ ಸರ್? ತಾವು ಸೇವೆ ಮಾಡೋದೊಂದೇ ಉದ್ದೇಶ, ನಮ್ಮ ಜನ ಸೇವೆ ಮಾಡೋದೊಂದೇ ಉದ್ದೇಶ ನಮ್ಮ. ಈ ಒಂದು ಚುನಾವಣೆ ಸ್ಪರ್ಧೆ ಮಾಡಾಕಿದ್ರೆ ತಾವು, ಹೌದಾ, ಮತ್ತೆ ಸರ್ ಜನತೆಗೆ ಏನಾದ್ರು ಕೊಡುಗೆ ಅಂತ ನೀಡಿದ್ರೆ? ಇವಾಗ ಈಗ ಸೇವೆ ಮಾಡ್ಕೊತದ ಈ ಸಂದರ್ಭದಲ್ಲಿ ಕೊಡುಗೆ ಅಂದ್ರೆ ಸೇವೆ ಒಂದೇ ಕೊಡುಗೆ ಅಂತ ಹೇಳಿ ಸರ್. ತಮಗೆ ರಾಜಕೀಯ ಒಡನಾಟ ಎಷ್ಟು ವರ್ಷ ಇದೆ ಸರ್? 22 ವರ್ಷ. ತಮ್ಮ ರಾಜಕೀಯ ಕುಟುಂಬದ ಬಂದವರ? ಹೌದಾ ಸರ್. ಕೊನೆಯದಾಗಿ ನಮ್ಮ ಗ್ರಾಮೀಣ ಟೀಮ್ ಮುಖಾಂತರ ಹಾಗೂ ಇಡೀ ಮತಕ್ಷೇತ್ರ ಜನತೆ ಮತಯಾಚನೆ ಮಾಡಂತ ಕೇಳ್ಕೊಳ್ಳಿ. ಎಲ್ಲ ಜನ ಎಲ್ಲ ನಮ್ಮ ಕ್ಷೇತ್ರ ಜನರಿಗೆ ನಮಗೆ ಕೈ ಮುಗಿದು ಕೇಳ್ಕೊಂಡ್ರೆ ನಮ್ಮ ಮತ ಕೊಡೋದ್ರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರು, ಅದೇ ರೀತಿ ಜಿಲ್ಲಾ ಪಂಚಾಯತಿ ಈ ಸಲ BJP ಅಭ್ಯರ್ಥಿ ಆಗಿಂತ ಅವರು ಬೆಂಬಲಿಗರು ನಮ್ಮ ಒಟ್ಟಿಗೆ ಇದ್ದಾರೆ, ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸೋಮಣ್ಣ ಸಭಾಶಿರಿ. ಹೌದಾ, ಯಾವೊಂದು ರೀತಿ ಹೆಚ್ಚಿನ ಬೆಂಬಲ ತಾವು ನೀಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ? ಎಲ್ಲ ಸೇವೆ ಮಾಡಿದ್ರೆ ಅತಿ ಹೆಚ್ಚಿನ ಸಾಕಷ್ಟು ಸಾಕಷ್ಟು ಬೆಂಬಲ ಇದೆ ಸರ್. ಎಲ್ಲ ಥರದಿಂದ ಅವ್ರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಮುಂದೆ ಹಿಂದೆ ಏನು ಜನರಲ್ಲಿ ಒಂದು ಒಡನಾಟ ಏನಿತ್ತು, ಈಗ 15 ವರ್ಷದಿಂದ ಅವರು ಪ್ರತಿಯೊಬ್ಬರು ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಬ್ಬರು ಮನೆಯೊಳಗೂ ಕಾರ್ಯ ಇರಲಿ, ಕಟ್ಟ ಇರಲಿ, ಮದುವೆ ಇರಲಿ, ಯಾರ ತೀರ್ಕೊಳ್ಳಿ ಅಂಥವ್ರು ಸಹಭಾಗಿಗಳಾಗಿ ತಮ್ಮ ಮನೆಯೊಳಗೆ ಕಾರ್ಯಕ್ರಮ ಇದ್ರೂ ನಮ್ಮನ್ನು ಸಹಭಾಗಿಗಳೇ ಕರೀತಾರೆ. ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಇದ್ರೂ ನಮ್ಮ ಮನೆ ಮೆಂಬರ್ ಆಗಿ ಅವ್ರ ಸಹಭಾಗಿಗಳಾಗಿ ಈಗ 15-20 ವರ್ಷದಿಂದ ನಮ್ಮ ರಾಜಕಾರಣಿಗಳು ಸಂಘಟನೆ ಮಾಡ್ತಾ ಇದ್ದಾರೆ. ಮತ್ತು ಸಂಘಟನೆ ಒಳಗೆ ಏನು ನಮ್ಮ ಕ್ಷೇತ್ರದ BJP ಈವರೆಗೂ ಈಗ ಸುಮಾರು ನಾವು ನೋಡ್ತಾ ಇರೋದು 25 ವರ್ಷದಿಂದ ನನ್ನ ಯೋಗ್ಯತೆ ಇದ್ದಾಗ ಅಲ್ಲಿಂದ ಇಲ್ಲಿವರೆಗೂ BJP ಹೈಯೆಸ್ಟ್ ನಮ್ಮ ಕ್ಷೇತ್ರದಿಂದ ಮಟ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಂತೂ ಸೆಲೆಕ್ಷನ್ದಾಗೂ MLC ಬಂತು, MLA ಬಂತು, ZP ಬಂತು, TP ಬಂತು, ಇವನ್ ಗ್ರಾಮ ಪಂಚಾಯತಿಯಿಂದ ಹಿಡಿದು ಕೂಡ ಏನು ನಮ್ಮ RSS ಹುಡುಗರದವ, BJP ಏನು ಕ್ಯಾಂಡಿಡೇಟ್ ಹುಡುಗರದವ, ಅವನ್ನೇ ಆಯ್ಕೆ ಮಾಡ್ಕೊತ ಬಂದಿದ್ದೀವಿ. ಈಗೂ ಕೂಡ ನಮ್ಮ ರಾಯನಾಳ ಗ್ರಾಮ ಪಂಚಾಯತಿ ಒಳಗೆ 8 ಹುಡುಗರು ಕೂಡ BJP ಆಯ್ಕೆ ಆಗಿದ್ದಾವೆ. ಇದರಿಂದ ಕಾಂಗ್ರೆಸ್ನ ಯಾವ ಆಯ್ಕೆನೂ ಆಗಿಲ್ಲ. ಮತ್ತು ಅದು ಮುಂದೆ ಕಾಂಗ್ರೆಸ್ BJP ಅವರವ್ರ ಒಡನಾಡಿದ ಆಗಿದ್ದದು. ಆದರೆ ಅದು ಬಿಟ್ಟು ಮತ್ತು ಬೇರೆ ಯಾವುದು ಏನಾಗಿಲ್ಲ. ಅಷ್ಟು ಅವರು ನಮ್ಮ ಸಂಘಟನೆ ಮಾಡಿ ನಮ್ಮ BJP ಅವ್ರು ಸ್ಟ್ಯಾಂಡ್ ಮಾಡಿದ್ರು. ಗದಿಯಪ್ಪಣ್ಣ ಕಳ್ಳಿಮನೆಯವ್ರು ಬಿಟ್ಟು ಇನ್ನು ಯಾರು ಮಾಡಿಲ್ಲ ಈ ಕಡೆ ನಮ್ಮ ಮಾತು ನೀವು ಹೇಳ್ಬೇಕು. ಮತ್ತು ಚಿಕ್ಕನಗೌಡರು ಸುಮಾರು 15 ವರ್ಷದಿಂದ ಅವರು ನಮ್ಮ ರಾಜಕೀಯ ಮಾಡಿದಾಗ ಚಿಕ್ಕನಗೌಡರು ಸಂಘಟನೆಯನ್ನು ಮೇನ್ ಸಂಘಟಕರು ಮಾಡಿ ಇಲ್ಲಿ ಫೌಂಡೇಶನ್ ಹಾಕಿದ್ದಾರೆ. ಯಡಿಯೂರಪ್ಪ ಅವರು ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸುಮಾರು 2-3 ಸಲ ಬಂದಾಗ ಅವ್ರನ್ನ ಸಂಭಾಷಣೆಗೆ ನಮ್ಮ ಜನ ಇಲ್ಲಿಂದ ಸಂಘಟನೆ ಕೂಡಿ ಹೋಗಿದ್ದಾರೆ. ನೋಡಿದ ವೀಕ್ಷಕರೇ, ಅದೇ ರೀತಿ ಈ ಸಲ ಗದಿಗೆಪ್ಪ ಕಳ್ಳಿಮನೆಯವರ ಪರವಾಗಿ ಊರಿನ ಮುಖಂಡರು ಕೂಡ ಯಾವೊಂದು ರೀತಿ ಹೆಚ್ಚಿನ ಬೆಂಬಲ ತಾವು ನೀಡ್ತಾ ಇದ್ದಾರೆ, ಅದೇ ರೀತಿ ಯುವಕರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರದ್ದು ಕೇಳೋಣ. ಸರ್ ನಮಸ್ತೆ. ನಾನು ರಾಜೇಶ್ ಸಾಬ್ ನವಾಪ್ ಅಂತೇಳಿ ಜಡಿಪಿ ಕ್ಯಾಂಡ್ ಗದಿಗೆಪ್ಪನ ಕಳ್ಳಿಮನೆಯವರು. ಅವರಿಂದ ಎಲ್ಲ ಜನ ವೀಕ್ ಇದ್ದಾರೆ ಮತ್ತು ಅದೇ ಥರ ಅವರೆಲ್ಲ ಕೆಲಸ ಮಾಡ್ಕೊಂತ ಬಂದಾರೆ. ಭಾಳ ಈಗ 22 ವರ್ಷದಿಂದ ಅವರಿಂದ ಜನರೆಲ್ಲರೂ ಇಲ್ಲ ಅಣ್ಣರಿಗಿನ ಕೊಡೋಣ. ಅಣ್ಣರು ಒಳ್ಳೆ ಇವತ್ತು ನಮ್ಮ ಮುಸಲ್ಮಾನ್ ಸಮಾಜ ಇರ್ಬೋದು, ಅವ್ರ ಕಣ್ಣಿಂದ ನಾವು ಅನೇಕ ಕೆಲಸ ತಂದೇವಿ. ಅವ್ರ ಕೈ ಯಾವುದೇ ಜಾತಿ ಭೇದ ಅನ್ನೋದು ಏನಿಲ್ಲ, ಅವರು ನಮಗೆಲ್ಲ ಸ್ಪಂದನೆ ಮಾಡ್ತಾರೆ. ನಾವು ಹಿಂಗಾಗಿ BJP ಬೆಂಬಲ ಮಾಡ್ತೀವಿ ಅಂತ ಹೇಳಿ. ಹೌದಾ ಸರ್, ಗದಿಗೆಪ್ಪರ ಪರವಾಗಿ ಜನರ ಹತ್ತಿರ ಯಾವೊಂದು ಮತಯಾಚನೆ ಮಾಡಿ ಅಂತ ಕೇಳ್ಕೊಳ್ಬೇಕು ಸರ್? ಗದಿಗೆಪ್ಪನವ್ರು ಒಳ್ಳೆ ಮನುಷ್ಯರಾದಾರೆ. ಮತ್ತು ಈಗ ನಾವು 3 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತ ಮಾಡಾಗುತ್ತೆ, ಯಾವ ಅಭಿವೃದ್ಧಿ ಇಲ್ಲ. ಹಿಂದೆ ನಮ್ಮ ಅಕ್ಕ ರತ್ನಕರ್ ಕಳಿಮನೆಯವರು ಅಧ್ಯಕ್ಷ, ತಾಲೂಕಲ್ಲಿ ಜಿಲ್ಲಾ ಅಧ್ಯಕ್ಷ ಇದ್ರು, ಅನೇಕ ಕೆಲಸ ಮಾಡ್ಯಾರ. ಆಮೇಲೆ ಅಣ್ಣವ್ರ ಮಾಜಿ ಇದ್ರು, ಈಗ ಮಕ್ಕಳ ಜನರೆಲ್ಲ ಅವ್ರನ್ನ ಆಯ್ಕೆ ಮಾಡೋ ಅಂತ ಕೇಳ್ತಾವೆ. ಅದಕ್ಕೆ ನಾವು ಅವ್ರಿಗೆಲ್ಲ ಬೆಂಬಲ ಕೊಡ್ತೇವೆ. ಹೌದಾ ಸರ್, ತಾವು
ಬಸವರಾಜ್ ಮಸ್ತ್ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಅಣ್ಣಾರ ಒಳ್ಳೆ ವ್ಯಕ್ತಿ ಇದ್ದಾರೆ, ಅವರು ನಮ್ಮ ನಾಯಕರ, ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಐತಿ. ಅವ್ರು ನಾವೆಲ್ಲ ನಮ್ಮ ಕಾರ್ಯಕರ್ತರು ಕೂಡಿ ಗೆಲ್ಲುವುದಂದ್ರೆ ನಮ್ಮ ಅವ್ರು ಗೆಲ್ಲಿಸೋದಂದ್ರೆ ಕರ್ತೀವಿ. ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಗದಿಗೆಪ್ಪರ ಪರವಾಗಿ ಮತ ಯಾಚನೆ ಮಾಡಿ ಅಂತ ಮಾತಾಡಿರೋ ಒಂದು ಮತಕ್ಷೇತ್ರದ ಜನತೆ ಕೇಳ್ಕೊಳ್ಳಿ ಸರ್. ನಾವು ನಮ್ಮ ಅಣ್ಣಾರ ತರಪಿ ಗದಿಗೆಪ್ಪನ ಕಳ್ಳಿಮನೆಯವರಿಗೆ ಎಲ್ಲ ಮತಕ್ಷೇತ್ರದಲ್ಲಿ ಬೇಡ್ಕೊಳ್ಳೋದಂದ್ರೆ ಅಣ್ಣಾರ ಆರಿಸ್ತಂಬರಿ, ಅವ್ರ ಮುಂದೆ ಸೇವೆ ಮಾಡೋ ಜನ ಸೇವೆ ಮಾಡಿಕೊಳ್ಳಿ ಅಂತೇಳಿ ಅವ್ರು ಕೇಳ್ಕೊಂಡು ಲೋಕಶಿಕರೆ. ಅದೇ ರೀತಿ ಗದಿಗೆಪ್ಪರ ಪರವಾಗಿ ಇವರು ಮುಖಂಡರು ಯಾವ ಒಂದು ರೀತಿ ಹೆಚ್ಚಿನ ಬೆಂಬಲ ತಾವು ನೀಡ್ತದೆ ಅದಕ್ಕೆ ಅವ್ರೇನು ಹೇಳಕ್ಕೆ ಅವ್ರನ್ನ ಕೇಳೋಣ ಸರ್. ನಮಸ್ತೆ. ನೋಡಿದ್ರಲ್ಲ, ಯಾವುದೇ ರೀತಿ ಊರ ಮುಖಂಡರು ಕೂಡ ಯುವಕರು ಕೂಡ ಇಷ್ಟೊಂದು ತಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ, ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತಿರೋದು ತಾವು? ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದು, ನಾವು ಯಾವ ಕಾಲಕ್ಕೂ ಕಳ್ಕೊಳ್ಳೋದಿಲ್ಲ, ಮುಂದಾರು ಸೇವೆ ಮಾಡ್ಕೊತೀರಿ. ಚುನಾವಣೆ ನೀವು ಜಯಗಿರಿಸಂದ್ರೆ ನಾವು ಶುಭಾರತಿ ಸರ್. ಇಷ್ಟೊಂದು ಇಷ್ಟೊತ್ತು ಮತ್ತು ನಮ್ಮ ಜೊತೆ ಮನದಾಳ ಅನಿಸಿಕೊಂಡು ಮಾತಾಡ್ಕೊಂಡು ತುಂಬ ಧನ್ಯವಾದ. ಓಟೋ ಗ್ರಾಮೀಣ ಕ್ಯಾಮ್ರಾಮನ್ ಗುರು ಜೊತೆ ಹನುಮಂತ, ದೇವರಗುಡ್ಡ, ಬಿಜೆಪಿಗೆ ನಮಸ್ಕಾರ. ವೀಕ್ಷಕರೆ, ನಾವು ಇವತ್ತು ಧಾರವಾಡ ಜಿಲ್ಲೆ ಒಂದು ಹುಬ್ಳಿ ತಾಲೂಕಲ್ಲಿದ್ದೆ. ನಮ್ಮ ಜೊತೆ ಇವತ್ತು ಶ್ರೀಮತಿ ಸುಧಾ ನಾರಾಯಣ ಸವಾನಿ ಅವರಿದ್ದಾರೆ, ಅವರು ಸವಾಸಿ ಅವರಿದ್ದಾರೆ. ಅವರು ಈ ಸಲ ತಾಲೂಕು ಪಂಚಾಯತಿ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಯಾವೊಂದು ರೀತಿಯ ಚುನಾವಣೆ ಸ್ಪರ್ಧೆ ಎದುರಿಸ್ತದೆ ಅವರಿಂದ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್ವರಿ ಬಾಗೇವಡಿ ಅಂತ.